ಲಾಸ್ಟ್ ವೀಕ್ ಇಂಡಿಯಾದಲ್ಲಿ ವೋಟ್ ಮಾಡಿ ಬಂದಾಯ್ತು, ಇವತ್ತು ಇಂಗ್ಲೆಂಡ್ ಅಲ್ಲಿ ಎಲೆಕ್ಷನ್ ಇದೆ. ಸೊ ಅದಕ್ಕೆ ವೋಟ್ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲಿ ಮೂರು ಥರದ್ದು ಇರುತ್ತೆ. ಒಂದೇ ದಿನದಲ್ಲಿ ಫಸ್ಟ್ ಬಂದು ಲೋಕಲ್ ಅಂತ, ಇನ್ನೊಂದು ಮೇಯರ್ ಎಲೆಕ್ಷನ್ನು, ಮತ್ತೊಂದು ಯಾರಪ್ಪ ಮರ್ತ್ಬಿಟ್ನಲ್ಲ, ಇನ್ನೊಂದು ಯಾವುದೋ ಇನ್ನೊಂದು ಪೊಲೀಸ್ ಕಮಿಷನರ್ ಆ್ಯಂಡ್ ಎಲೆಕ್ಷನ್ ಪೊಲೀಸ್ ಕಮಿಷನರ್ ಅಂತ ಇದೆ, ಪೊಲೀಸ್ ಆ್ಯಂಡ್ ಕಮಿಷನರ್ ಅಂತ ಏನೋ ಒಂದಿದೆ. ಸೊ ಅದು ಮೂರಕ್ಕೆ ಇರುತ್ತೆ. ಹೋಗಿ ಮೂರು ಬ್ಯಾಲೆಟ್ ಪೇಪರ್ ಕೊಡ್ತಾರೆ, ಹೋಗಿ ಟಿಕ್ ಮಾರ್ಕ್ ಮಾಡಿ ಬರಬೇಕು. ಒಂದು ಆರು ಪಾರ್ಟಿಗಳಿದೆ, ಯಾವ ಪಾರ್ಟಿಗೆ ವೋಟ್ ಮಾಡ್ತೀರಾ ಅಂತ ಅದಕ್ಕೆ ಟಿಕ್ ಮಾರ್ಕ್ ಮಾಡಬೇಕು. ನಿಮ್ಮ ಹತ್ರ ವೀಸಾ ಮತ್ತು ರೆಸಿಡೆನ್ಸಿ ಕಾರ್ಡ್ ಇತ್ತು ಅಂದರೆ ಹೋಗಿ ವೋಟ್ ಮಾಡ್ಬೋದು, ನೀವು ಎಲಿಜಿಬಲ್ ಇರ್ತೀರ. ಆ ಥರ ಸಿಸ್ಟಮ್. ಮತ್ತು ಎಲ್ಲೂ ಪೊಲಿಟಿಕಲ್ ರ್ಯಾಲಿ, ಒಂದು 500 ಜನ ಹಾಕ್ಕೊಂಡು ಗುಂಪು ಗುಂಪು ಕಟ್ಕೊಂಡು ರೋಡೆಲ್ಲ ಬ್ಲಾಕ್ ಮಾಡೋದು ಅದೆಲ್ಲ ಸೀನ್ ಇಲ್ಲ ಇಲ್ಲಿ. ನೋಡೋಣ ಅದಾದ್ಮೇಲೆ ಒಳಗಡೆ ಯಾವ ಥರ ವೋಟ್ ಮಾಡಿಬರ್ಬೋದು ಅನ್ನೋದು ನೆಕ್ಸ್ಟ್ ಹೇಳ್ತೀನಿ. ವೋಟ್ ಮಾಡಿದ್ದಾಯ್ತು. ಒಳಗಡೆ ಹೋಗಿದ ತಕ್ಷಣ ಇಂಡಿಯಾದಲ್ಲೆಲ್ಲ ಹೇಗೆ ಕೂತಿರ್ತಾರೋ ವೋಟಿಂಗ್ ರಿಲೇಟೆಡ್ ಅವರು, ಎಲೆಕ್ಷನ್ ಕಮಿಷನ್ ಅವರೆಲ್ಲ ಅದೇ ಥರ ಹೋಗಿದ ತಕ್ಷಣ ಅಡ್ರೆಸ್ ಹೇಳಿದ್ದು, ಅಡ್ರೆಸ್ ಹೇಳಿ ಒಂದು ಫೋಟೋ ಐಡೆಂಟಿಫಿಕೇಶನ್ ನಮ್ಮದು ಪಾಸ್ಪೋರ್ಟ್ ವೀಸಾ ಅದು ತೋರಿಸಿದ ತಕ್ಷಣ ಅವ್ರಿಗೆ ನಮ್ಮ ಇಂಡಿಯಾದಲ್ಲಿ ಹೇಗೆ ಸೀರಿಯಲ್ ನಂಬರ್ ಅಂತ ಕೊಡ್ತಾರೋ ಅದೇ ಥರ ಒಂದು ಸೀರಿಯಲ್ ನಂಬರ್ ಕೊಟ್ಟರು. ಅದಾದಮೇಲೆ ಮೂರು ಪೇಪರ್ ಕೊಟ್ಟರು, ಹೋಗೋದಕ್ಕೆ ಮಾರ್ಕ್ ಮಾಡಬೇಕು. ಪೆನ್ಸಿಲ್ ಇಟ್ಟಿರ್ತಾರೆ ಗೊತ್ತಿಲ್ಲ, ವೋಟ್ ಆದಮೇಲೆ ನಾವು ಹಾಕಿದ್ಮೇಲೆ ಮತ್ತೆ ಅಲ್ಲಿ ಹೋಗಿ ಯಾರಾದರೂ ಎರೇಸರ್ ತೊಗೊಂಡು ಅಳಿಸ್ಬಿಟ್ಟು ಚೇಂಜ್ ಗಿಂಜ್ ಮಾಡಿಬಿಟ್ರೆ. ಅದಕ್ಕೆ ನಾನು ನನ್ನ ಫ್ರೆಂಡ್ ಹೋಗಿ ಪೆನ್ ತೊಗೊಂಡೋಗಿದ್ವಿ, ಪೆನ್ನಲ್ಲಿ ಮಾರ್ಕ್ ಮಾಡ್ಬಿಟ್ಟು ಬಂದ್ವಿ. ಅದಷ್ಟು ಮಾಡಿ ಬರ್ತಿದ್ದಂಗೆ ಇಂಕ್ ಎಲ್ಲ ಹಾಕಲ್ಲ. ಈಗ ನೋಡಿ ಇಂಡಿಯಾದಲ್ಲಾದರೆ ಇಂಕ್ ಹಾಕಿದ್ರು, ಇಲ್ಲಿ ಇಂಕ್ ಎಲ್ಲ ಏನು ಹಾಕಲ್ಲ. ಜಸ್ಟ್ ಅವ್ರ ಹತ್ರ ಒಂದು ಶೀಟ್ ಇರುತ್ತೆ, ಯಾರು ಎಂಟ್ರ್ ಆಗಿ ವೋಟ್ ಹಾಕಿರ್ತಾರೋ ಅವ್ರ ಶೀಟ್ಗೆ ಮಾರ್ಕ್ ಮಾಡಿಬಿಡ್ತಾರೆ, ನೇಮ್ಗೆ ಶೀಟಲ್ಲಿ ನೇಮ್ಗೆ ಮಾರ್ಕ್ ಮಾಡ್ತಾರೆ. ಸೊ ಅದಷ್ಟೇ ಮುಗೀತು, 2 ಸೆಕೆಂಡಲ್ಲಿ ಹಾಕ್ಬಿಟ್ಟು ಆಚೆ ಬರ್ತಾಯಿದ್ವಿ. ಇದು ಪ್ರೊಸೆಸ್. ಮತ್ತು ಬೆಳಿಗ್ಗೆ ಮಾರ್ನಿಂಗ್ 7 ಸ್ಟಾರ್ಟ್ ಆಗಿ ನೈಟ್ 10 PM ತನಕ ಇರುತ್ತೆ. ಈಗ ಆಲ್ಮೋಸ್ಟ್ ರಾತ್ರಿ 8 ಆಗಿದೆ ನೋಡಿ, ಎಷ್ಟು ಬೆಳಕಿದೆ ಇನ್ನು. 8 ಅಂದರೆ ನಂಬೋಕ್ಕೂ ಆಗಲ್ಲ ಆ ಥರ ಇದೆ. ಮತ್ತು ಇನ್ನೇನು ಅಷ್ಟೇ ಇನ್ಫಾರ್ಮೇಷನ್. ನಾವು ಬೆಳಿಗ್ಗೆ ಆಫೀಸ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಈಗ ಸಂಜೆ ಬಂದು ಇವಾಗ ವೋಟ್ ಮಾಡೋಕ್ಕೆ ಹೋಗಿದ್ದು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್, ಫಸ್ಟ್ ಟೈಮ್ ಫಾರಿನಲ್ಲಿ ಒಂದು ವೋಟ್ ಹಾಕಿದ್ರು.